ಮನೆ ದೇವ್ರ ಹೇಗೋ ಬಾರವಾಳದ ದಾವಡಿನೂ ಹಾಗೇನೆ. ಶೋಕಿ ಮಾಡೋರೆಲ್ಲ ಶೋಕ್ದಾರ ಆಗಲ್ಲ. ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆಸ್ಮಾನ್ ಮೇ ನಾ ಸಿರ್ಫ್ ಕಬೂತರ್ ಪರ್ ಶಿಖರಾ ಭೀ ಉಡ್ತಾ ಹೈ. ಇನ್ನು ನಿಲ್ಸಲ್ಲ. ಹಲೋ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ನಾನು ವೀಡಿಯೋಗಳು ಮಾಡಿ. ಇವತ್ತು ವೀಡಿಯೋಗಳು ದೊಡ್ಡ ಅಕ್ಕಿ ವೀಡಿಯೋಗಳು ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಲಾಕ್ಡೌನ್ ಇರೋದಕ್ಕೆ ದಾವಡಿಗಳಿಗೆ ಹೋಗೋಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ. ಮೇಯ್ನು ಎಲ್ಲ ಕಡೆ ಪೊಲೀಸರು ಹಾಕಿದ್ದಾರೆ, ಅದೇ ಹೇಳ್ಕೊಂಬರ್ತಾಯಿದ್ದೀವಿ. ಮೇವು ನೀರು ಹಾಕಬೇಕು, ಬರ್ಡ್ಸ್ ಇದೆ, ಇಲ್ಲ ಸತ್ತೋಗ್ಬಿಡತ್ತೆ ಅಂದ್ಬಿಟ್ಟು ಹೇಳ್ಕೊಂಬರ್ತಾಯಿದ್ದೀವಿ. ಇದು ನಮ್ಮ ಮನೇದು ದೊಡ್ಡ ಅಕ್ಕಿ, ಇದು ಕತಂಗು ಅನ್ಬೋದು, ಬುರಿನು ಅನ್ಬೋದು, ಇದು ದೊಡ್ಡ ಗಂಡಿದು. ಈ ಗಂಡು ಒಂದು 8 ವರ್ಷದ ಗಂಡಿದ್ನ ಹತ್ರ ಒಳ್ಳೊಳ್ಳೆ ಪಟಗಳು ಮಾಡಿಸ್ತೀನಿ, ಒಳ್ಳೆ ಟೈಮಿಂಗ್ ಬಂದಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಗಂಡಲ್ಲಿ. ಇವಾಗ 1 TT ಇದೆ. ಗಂಡು ನೋಡ್ಬೋದು ಎದೆ ನೋಡಿ, ಎದೆ ಅಗ್ಲ ಬರುತ್ತೆ, ಕಾಲ್ ಸೈಜ್ ಮೀಡಿಯಮ್ಮು, ಜಾಸ್ತಿ ಹೈಟ್ ಇಲ್ಲ. ಶೇಪ್ ನೋಡ್ಬೋದು, ವಿಪರೀತ ಒಡಕ್ಲು ರವೆ ಕಣ್ಣಿದ್ದು. ಪುತ್ಲಿ ಪಕ್ಕದಲ್ಲಿ ನೋಡಿ ಕಪ್ಪು ಚೆನ್ನಾಗಿ ಹರಡಿದೆ, ಕಣ್ಣು ತುಂಬ ಕಪ್ಪು ಚೆನ್ನಾಗಿ ಹರಡಿದೆ, ಔಟರ್ ಲೈನ್ ಬ್ಲ್ಯಾಕು ದಪ್ಪ ಇದೆ, ಎದ್ದು ಕಾಣತ್ತೆ. ತುಂಬ ಒಳ್ಳೆ ಗಂಡಿದು. ಈ ಗಂಡು ಗುಲ್ದಾರ್ ಮೇಲೆ ಬಂದಿರೋದು, ಒಂದು ಸೈಡ್ ಕಣ್ಣಿಲ್ಲ ಇದಕ್ಕೆ, ಚಿಕ್ಕ ವಯಸ್ಸಲ್ಲೇ ಕಣ್ಣು ಏಟ್ ಮಾಡ್ಕೊಂಡು ಕಣ್ಣು ಕಳ್ಕೊಂಬಿಡ್ತಿದ್ದು. ನೋಡ್ಬೋದು ನೀವು ಕಣ್ಣಿಲ್ಲ ಇದಕ್ಕೆ ಒಂದು ಸೈಡು. ಇದು ಆ್ಯಕ್ಚುಲಾಗಿ ಬಂದುಬಿಟ್ಟು ಲಾಲ್ಗೋಡ ಅಂತ ಏನು ಹೇಳ್ತೀವಿ ಆ ಲೈನ್ದು. ಇದೊಂದು 8-9 ವರ್ಷದ ಗಂಡಿದು. ಇದೆಲ್ಲೂ ಪಟಗಳು ಮಾಡಿಸಿದ್ದೀವಿ, ತುಂಬ ಜನ ಕೊಟ್ಟಿದ್ದೀವಿ, ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತು ಫ್ರೆಂಡ್ಸ್, ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇಂಥ ವೀಡಿಯೋಗಳು ಹಾಕ್ತಾ ಇರ್ತೀನಿ. ನಿಮಗೆ ವೀಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಮುಖಾಂತರ ನನಗೆ ಹೇಳಿ, ನಿಮ್ಗೇನೋ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಈ ಗಂಡು ಕಣ್ಣು ಅಬ್ಸರ್ವ್ ಮಾಡಿ, ಪಿಂಕ್ ಕಲರ್ ಏನು ಅನಾರಿ ಕಾಣ್ತಾ ಇದೆ. ಹಿಂಗಿರಬೇಕು ಅನಾರಿಯಲ್ಲಿ ಅಂದರೆ, ದೂರ ದೂರ ಇರಬೇಕು, ತುಂಬ ಹತ್ತಿರ ಇರಬಾರ್ದು, ತುಂಬ ಕೆಂಪಾಗಿರಬಾರ್ದು. ಪುತ್ಲಿ ಪಕ್ಕದಲ್ಲಿ ಒಡಕ್ಲು ನೋಡ್ಬೋದು ನೀವು, ಗ್ರೇ ಶೇಡ್ ಏನಿದೆ ತುಂಬ ಅಗ್ಲ ಕಾಣತ್ತೆ, ಔಟರ್ ಲೈನ್ ಬ್ಲ್ಯಾಕು ಮೀಡಿಯಮ್ ಆಗಿದೆ. ಕಣ್ಣು ತುಂಬ ನೋಡಿ ಒಡಕ್ಲು ಎದ್ದು ಕಾಣತ್ತೆ. ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಆ ಒಡಕ್ಲೆಲ್ಲ ಏನಿದೆ ಅದೆಲ್ಲ ಕಪ್ ಶೇಡ್ ಟರ್ನ್ ಆಗುತ್ತೆ, ಆವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ಕಣ್ಣು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಷಿಗಂಡಿದು. ಇದು ಪಟ್ಟ ಇದ್ದಾಗ ಫುಲ್ ಕತ್ತಿರುಗಿ ನೆಲಕ್ಕೆ ತಾಗತ್ತೆ ಕತ್ತು. ಇವಾಗ ಟ್ರೀಟ್ಮೆಂಟಲ್ಲಿದೆ, ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 50% ಪರವಾಗಿಲ್ಲ. ಅವಾಗ ಇನ್ನೂ ಮೆಡಿಸನ್ ಬಾಕಿ ಇದೆ, ಮೆಡಿಸನ್ ಹಾಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಪಟಗಳು ಮಾಡಿಸ್ದಾಗ ಮತ್ತೆ ಕತ್ತು ಬೆಂಡ್ ಆಗುತ್ತೆ, ಅವಾಗ ಮತ್ತೆ ಮೆಡಿಸನ್ ಮಾಡಿಬಿಡ್ತೀವಿ. ನೀಟಾಗಿ ಅವಾಗ ಕತ್ತು ರೆಡಿ ಆಗುತ್ತೆ, ತುಳ್ಕೊಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಮೆಡಿಸನ್ ಮಾಡಿ ರೆಡಿ ಮಾಡಿ ತುಳ್ಕೊಳಂಗೆ ಮಾಡಿ. ಇವಾಗ ಇನ್ಮೇಲೆ ಇದಕ್ಕೆ ಪಟ್ಟ ಕಕ್ಸೋದು ಬಿಡೋಕೆ ಬೇಡ, ಬೇರೆ ಹಾಕಿದ್ರೆ ಕಕ್ಸೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ತುಂಬ ಒಳ್ಳೆ ಗಂಡ ಅಂದರೆ ತುಂಬ ಒಳ್ಳೆ ಗಂಡಿದು ಮಕ್ಷಿ ಇದು.
ಏನು ನೋಡ್ರಿ ಮಕ್ಷಿ ಆ ಗಂಡಿಂದು ತಿರಿಗಳು ನೋಡಿ, ಲಾಲ್ ಕಟ್ಟು ತುಂಬ ಎದ್ದು ಕಾಣತ್ತದೆ, ಇಲ್ಲಿ ತುಂಬ ಡಾರ್ಕು ಲಾಲ್ ಕಟ್ಗಳಿದ್ವು, ಎಲ್ಲ ಆಡೋ ರೆಕ್ಕೆಯಲ್ಲೂ ಲಾಲ್ ಕಟ್ಟಿದೆ, ಅದಕ್ಕೆ ಒಳ್ಳೆ ಲಾಲ್ ಕಟ್ಟು, ತುಂಬ ಗಟ್ಟಿ ಬಣ್ಣ, ಕಣ್ಣಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ತುಂಬ ಓವರ್ ಪವರ್ ಕಣ್ಣಿದು, ವೈಬ್ರೇಷನ್ ನೋಡಿ ವಿಪರೀತ ಮಾಡುತ್ತೆ, ಕಣ್ಣು ತುಂಬ ಕಪ್ಪು ಒಡಕಲು ಜಾಸ್ತಿ ಇದೆ, ಈ ಬಿಸಿಲು ಬೀಳ್ತಾರೋದಕ್ಕೆ ಆ ಒಡಕಲು ಅಷ್ಟು ಎದ್ದು ಕಾಣಲ್ಲ, ಆಲ್ಮೋಸ್ಟ್ ಎಷ್ಟು ತೋರ್ಸೋಕಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ, ಕಣ್ಣು ತುಂಬ ಒಡಕಲಿದೆ. ಇವು ಪಟ್ಟಾಗಳಿದ್ದಾಗ ಒಂಥರ ಬ್ಲೂ ಶೇಡ್ ಕಣ್ಣು ಥರ ಕಾಣತ್ತಿವು, ಒಂದು ಮೂರು ಕಲಿ ಎರಡು ಕಲಿ ಇದ್ದಾಗ ಬ್ಲೂ ಶೇಡ್ ಕಣ್ಣು ಥರ ಕಾಣುತ್ತೆ, ಕಣ್ಣಲ್ಲಿ ಆವಾಗಲೇ ಲೈಟಾಗಿ ಒಡಕಲು ಸ್ಟಾರ್ಟ್ ಆಗಿರುತ್ತೆ. ಅಂಥ ಪಟ್ಟಾಗಳು ರೆಕ್ಕೆ ಹೊಡೆದ್ಬಿಡ್ತೀವಿ ನಾವು ದೊಡ್ಡಕ್ಕಿ ಮಾಡ್ಕೊಂಡು, ಜಾತಿ ಮಾಡ್ಕೊಳ್ಳೋದಕ್ಕೆ. ಅವು ಬಿಟ್ಟರೆ ತುಂಬ ತಾಡಲ್ಲ, ಅವು ಒಂದು 5 ಗಂಟೆ 6 ಗಂಟೆ ಹಂಗೆ ಅಷ್ಟು ತಾಡೋರೇ ಜಾಸ್ತಿ. ಇವಲ್ಲಿ ಪಟ್ಟಾಗಳು ಬರುತ್ತಲ್ಲ, ಅವು ನಿಮಗೆ 9 ಗಂಟೆ 10 ಗಂಟೆ ಆರಾಮಾಗಿ ಮಾಡುತ್ತೆ, ಒಳ್ಳೆ ಹೆಣ್ಣು ಮೇಲೆ ಹಾಕ್ಬೇಕಷ್ಟೆ. ಇವೆಲ್ಲ ಜಾತಿ ಮಾಡ್ಕೊಳ್ಳೋ ಕಣ್ಣು. ಇದು ಬಂದ್ಬಿಟ್ಟು ನಮ್ಮ ಮನೆಗೆ ತುಂಬ ಹಳೇ ಜಾಗ ಗಂಡಿದು, ಇದನ್ನ ಒಂದು ವಾರ ಹೆಣ್ಣು ಮೇಲೆ ತುಳಿಸ್ತೀನಿ, ಆಮೇಲೆ ಹೆಣ್ಣ ಸಪ್ರೇಟ್ ಮಾಡ್ಬಿಡ್ತೀನಿ, ಹೆಣ್ಣು ಏನು ಮೊಟ್ಟೆ ಇಡುತ್ತೆ ಆ ಮೊಟ್ಟೆನ ಬೇರೆದಕ್ಕೆ ಟಿಪಾಯಿಸ್ತೀನಿ, ಯಾಕಂದರೆ ತುಂಬ ಹಳೆ ಗಂಡು, ತುಂಬ ಹೆಣ್ಣು ಮೇಲೆ ಇದ್ದರೆ ಸುಸ್ತಾಗ್ಬಿಟ್ಟು ಬಾಯಿ ಬಿಡೋ ಸ್ಟಾರ್ಟ್ ಮಾಡ್ಬಿಡುತ್ತೆ. ಎದೆ ಶೇಪ್ ಮಾಡಿ ನೋಡ್ಬೋದು, ಒಳ್ಳೆ ಶೇಪು, ಒಳ್ಳೆ ಕಂಡೀಷನು, ಫುಲ್ ಜೆಟ್ ಬ್ಲ್ಯಾಕ್ ಗಂಡಿದು. ಆಯ್ತು, ಈ ಗಂಡಿಗೊಂದು ಹಬ್ಬಬ್ಬ ಅಂದ್ರೂ ಒಂದು 10 ವರ್ಷ ಅಂತೂ ಆರಾಮಾಗಿದೆ, ತುಂಬ ಒಳ್ಳೆ ಲೈನು. ಇದರಲ್ಲಿ ಜ್ಯಾಕ್ ತಿರಾವಲ್ಗಳು, ಜ್ಯಾಕ್ಗಳು, ತಾಮ್ರಾಲ್ಗಳು ಇವೆಲ್ಲ ಪಟ್ಟಾಗಳು ತುಂಬ ಬಂದಿದೆ ಇದರಲ್ಲಿ. ಇದರಲ್ಲಿ ಪಟ್ಟಾಗಳು ಬಂದ್ಬಿಟ್ಟು 8 ಗಂಟೆ 9 ಗಂಟೆ ಆರಾಮಾಗಿಡುತ್ತೆ. ಮೇನ್ ಜ್ಯಾಕ್ಗಳು ಇಲ್ಲ ಅಂದ್ಬಿಟ್ಟು ಬರೀ ಜ್ಯಾಕ್ ಪಟ್ಟಾಗಳು, ಆದಷ್ಟು ಜ್ಯಾಕ್ ಪಟ್ಟಾಗಳನ್ನೇ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ಕಡೆ ಇವಾಗ ಜ್ಯಾಕ್ಗಳು ತುಂಬ ಕಮ್ಮಿ ಆಗಿಬಿಟ್ಟಿದೆ, ಅದು ಒಳ್ಳೆ ಜ್ಯಾಕ್ಗಳು ಸಿಗ್ತಾ ಇಲ್ಲ. ಇದು ಇವಾಗ ಏನು ಜ್ಯಾಕ್ ಗಂಡು ನೋಡಿದ್ರೆ ಅದು ಕಣ್ಣಿದು ಶುದ್ಧ ಬಿಳೆ ಕಣ್ಣಿದು, ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ಏನಿದೆ ತುಂಬ ಡಾರ್ಕ್ ಇದೆ, ಬಿಸಿಲು ಬೀಳ್ತಾರೋದಕ್ಕೆ ತುಂಬ ಲೈಟಾಗಿ ಕಾಣ್ತಿದೆ. ಸ್ವಲ್ಪ ಆ ಕಡೆ ಹೋಗ್ತೀನಿ ನೋಡಿ, ಇವಾಗ ನೋಡ್ಬೋದು ನೀವು ನೀಟಾಗೆ, ತುಂಬ ಒಳ್ಳೆ ಕಣ್ಣಿದು, ಔಟ್ಲೈನ್ ಬ್ಲ್ಯಾಕ್ ನೋಡಿ ಎದ್ದು ಕಾಣುತ್ತೆ, ಸ್ವಲ್ಪ ಬಿಸಿಲಿಗಿಟ್ಟರೆ ಕ್ಲಿಯರಾಗಿ ಜಾಸ್ತಿ ಇರುತ್ತೆ, ನೆರಳಿಗೆ ಹೋದರೆ ಸ್ವಲ್ಪ ಬ್ಲರ್ ಆಗುತ್ತೆ ವೀಡಿಯೋ, ಅದಕ್ಕೆ ಬಿಸಿಲೆಲ್ಲ ಮಾಡ್ತಾಯಿದ್ದೀನಿ. ಇದೇನು ಲೈಟಾಗಿ ನೋಡ್ತಾ ಇದ್ದೀರಾ, ಅದು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಡಾರ್ಕಾಗಿ ಕಾಣಿಸುತ್ತೆ, ಬಿಸಿಲು ಬೀಳ್ತಾರೋದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಇವಾಗ ಏನು ಜ್ಯಾಕ್ ಗಂಡು ತೋರಿಸೋದ್ನೋ ಅದ್ರದ್ದು ಮಗ ಇದು, ಜ್ಯಾಕ್ ಗಂಡ್ಗೂ 800 ತಿರಾವಲ್ ಅಂದ್ಬಿಟ್ಟು ಒಂದು ಲೈನ್ ಇದೆ, ಆ ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು, ಇದು ಜ್ಯಾಕ್ ತಿರಾವಲ್ ಬಂದಿದೆ. ಇದಕ್ಕಾಗಿದೆ ಒಂದು 6-7 ವರ್ಷ ಆಗಿದೆ. ಇದು ಬಾಡಿ ಶೇಪು, ಲೆಂತು ಎಲ್ಲ ಜ್ಯಾಕ್ ಗಂಡ ಮೇಲೆ ಹೋಗಿದೆ, ಬಣ್ಣ ಬಂದ್ಬಿಟ್ಟು 800 ಮೇಲೆ ಹೋಗಿದೆ, ಕಣ್ಣೆಲ್ಲ ಬಂದ್ಬಿಟ್ಟು 800 ಅಕ್ಕಿಗೆ ಹೆಂಗೆ ಇರೋದು ಕಣ್ಣು ಆ ಟೈಪಲ್ಲಿ ಕಣ್ಣಿದೆ. ಇದಕ್ಕೆ ತುಂಬ ಒಳ್ಳೆ ಅಕ್ಕಿ ಇದು, ಇದರಲ್ಲೂ ಪಟಾಗಳು ತುಂಬ ಚೆನ್ನಾಗಿ ಆಡಿದೆ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋ ತುಂಬ ಹಾಕ್ತಾಯಿರ್ತೀನಿ, ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿ, ಅದಕ್ಕೆ ಇವಾಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಗಂಡು ನಿಮಗೆ ಹೆಂಗನ್ನಿಸ್ತು, ಚೆನ್ನಾಗಿದೆಯಾ ಹಿಂಗೆ, ಮತ್ತು ಇವಾಗ ತೋರಿಸ್ತಾರೋ ವಿಡಿಯೋಲ್ಲಿರೋ ಅಕ್ಕಿಗಳೆಲ್ಲ ಹೆಗ್ಗಿದೆ ಅಂತ ಒಂದು ಕಮೆಂಟ್ ದಯವಿಟ್ಟು ಮಾಡಿ, ನಿಮ್ಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅಂತ. ಸಬ್ಜಾತಿರೋಳು ಗಂಡಿದು, ಇದೊಂದು 6-7 ವರ್ಷದ ಗಂಡಿದು, ಶೇಪ್ ನೋಡ್ಬೋದು, ಎದೆ ಅಗಲ ನೋಡ್ಬೋದು, ಅದು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡಿ, ಕತ್ತೆಲ್ಲ ಹಿಂಗೆ ಹಿಂದೆ ಹಾಕ್ಕೊಂಡು ಒಂಥರ ಸ್ಟೈಲಲ್ಲಿ ನಿಂತ್ಕೊಳ್ಳುತ್ತೆ. ಈ ಒಳ್ಳೆ ಲೈನ್ ಅಕ್ಕಿಗಳೆಲ್ಲ ಆಲ್ಮೋಸ್ಟು ಹಿಂಗೆ ನಿಂತ್ಕೊಳ್ಳೋದು, ತುಂಬ ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಶೇಪ್ ಮಾಡುತ್ತೆ. ಮತ್ತು ನೀವು ಅಂದ್ಕೊಂಡಿರ್ಬೋದು ಯಾಕೆ ಅಕ್ಕಿಗಳು ಗುಮಾಯಿಸ್ತಾ ಇಲ್ಲ ಅಂತ, ನಮ್ಮ ಅಕ್ಕಿಗಳು ಜಾಸ್ತಿ ಮುಟ್ಟಲ್ಲ ನಾವು, ಇದು ಬೇರೆ ಗೂಡಲ್ಲಿ ಅಕ್ಕಿ, ನಾನು ವಿಡಿಯೋ ಮಾಡೋದಕ್ಕೆ ಅವು ಸಡನ್ನಾಗಿ ಗುಮಾಯಿಸಲ್ಲ, ಅವು ಸ್ವಲ್ಪ ಟೈಮ್ ಎತ್ಕೊಳತ್ತೆ. ಮತ್ತು ತುಂಬ ಗಾಬರಿ ಇರುತ್ತೆ ನಮ್ಮ ಅಕ್ಕಿಗಳು, ಮೇನ್ ಬಂದ್ಬಿಟ್ಟು ತುಂಬ ಗಾಬರಿ ಇರುತ್ತೆ, ಯಾಕಂದರೆ ಮುಟ್ಟದೇ
ವಿಪರೀತ ಗಾಬರಿ ಆಗುತ್ತೆ ಪಕ್ಷಿಗಳು. ಇವಾಗ ನೋಡಿ ಒಂದು ಎಣ್ಣೆ ತೋರಿಸ್ತೀನಿ, ಅದಕ್ಕೆ ಗುಮಾಯಿಸ ಸ್ಟಾರ್ಟ್ ಮಾಡಿಬಿಡುತ್ತೆ. ವಾಯ್ಸ್ ಕೇಳಿಸ್ಕೊಳ್ಳಿ, ಇದು ತುಂಬ ವಯಸ್ಸಾಗಿರೋ ಗಂಡುಗಳು ವಾಯ್ಸ್ಗಳು ಹೆಂಗಿರುತ್ತೆ ಅಂತ, ಸೌಂಡ್ ಆಚೆ ಬರಲ್ಲ ಅವ್ರು, ತುಂಬ ಕಮ್ಮಿ ಸೌಂಡ್ ಬರುತ್ತೆ. ಇದು ಇವಾಗ ಏನು ತೋರಿಸ್ತೀರ ಅಲ್ಲಿ ಗಂಡು, ಅದು ರೆಕ್ಕೆ. ಇದು ತಿರಾಲ್ ಗಂಡು ಕಣ್ಣು ನೋಡಿ, ಇವು ಆಡೋ ಕಣ್ಗಳು, ಇವು ಶುದ್ಧ ಬಿಳಿ ಇರುತ್ತೆ. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ಎದ್ದು ಜಾಸ್ತಿ ಇರುತ್ತೆ, ಡಾರ್ಕ್ ಆಗಿರುತ್ತೆ. ಔಟರ್ ಹಿಂಗೆ ನೋಡಿ ಬ್ಲ್ಯಾಕ್ ಹೆಂಗೆ ಎದ್ದು ಕಾಣುತ್ತೆ, ಎಷ್ಟು ಡಾರ್ಕ್ ಇದೆ ಅಂತ. ಇವೆಲ್ಲ ಒಳ್ಳೆ ಲಾಂಗ್ ಟೈಮ್ ಬರೋ ಅಕ್ಕಿಗಳು. ಇಂಥ ಕಣ್ಗಳು ಆಡಿಸ್ಕೊಳ್ಳೋದಕ್ಕೆ ಒಳ್ಳೆ ಕಣ್ಗಳು ಇವೆಲ್ಲ. ನಾವೇನು ಅಕ್ಕಿಗಳು ಆಡಿಸ್ಬೇಕಂದ್ರೆ ಇಂಥ ಕಣ್ಣಿದ್ರೆ ತುಂಬ ಒಳ್ಳೆ ಕಣ್ಗಳು. ಇವು ಏನೇ ಬಣ್ಣ ಇರಲಿರಲಿ, ಈ ಕಣ್ಗಳಲ್ಲಿ ಅಕ್ಕಿಗಳು ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಇದು ಚಪ್ಪರ್ ಗಂಡಿದು, ಈ ಚಪ್ಪರ್ ಗಂಡಿದು. ಇದಕ್ಕೊಂದಾಗಿದೆ, ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಇದಕ್ಕೆ. ಈ ಗಂಡು ಒಂದಿನ ನಾನು ಮರ್ತೋಗ್ಬಿಟ್ಟು ನಮ್ಮ ಪರಿಚಯ ಇರೋರಿಗೆ ಕೊಟ್ಬಿಟ್ಟಿದೆ, ಆಮೇಲೆ ಮರ್ತೇ ಹೋಗ್ಬಿಟ್ಟಿದೆ ಅಕ್ಕಿ ಎಲ್ಲೋಯ್ತಂತಾನೆ. ಪಾಪ ಅವ್ರ ಆಮೇಲೆ ಒಂದು ಎರಡು ಮೂರು ಜೊತೆ ಪಟ್ಟ ಮಾಡಿಸ್ಕೊಂಡು ಎತ್ಕೊಂಬಂದು ಕೊಟ್ರು ನನಗೆ. ಅವ್ರ ಹತ್ರ ಪಟ್ಟ ಒಂದು 9 ಗಂಟೆ 10 ಗಂಟೆ ಆಡಿತ್ತು. ತುಂಬ ಇಷ್ಟ ಆಯಿತು ಅವ್ರಿಗೆ ಗಂಡು. ಆದರೆ ನಾನು ಹೇಳ್ಕೊಟ್ಟಿದ್ದಂತೆ, ಸರ್ ಪಟ್ಟ ಮಾಡಿಸಿ ತಂದುಕೊಡಿ ಅಂತ, ನಾನೇ ಮರ್ತೋಗ್ಬಿಟ್ಟಿದೆ ಕೊಟ್ಟು. ಪಾಪ ಆಮೇಲೆ ವಾಪಸ್ ತಂದುಕೊಟ್ಟು ಹೇಳಿದ್ರು, ಸರ್ ಚೆನ್ನಾಗಿರ್ತದೆ ಪಟ್ಟಗಳು, ತುಂಬ ಚೆನ್ನಾಗಿದೆ ಗಂಡು ಅಂದ್ಬಿಟ್ಟು ಎಣ್ಣೆ ಒಂದು ಇದೇ ಹಾಕ್ಕೊಟ್ಟಿದ್ದೆ, ಚಪ್ಪರ್ ಎಣ್ಣೆ ಹಾಕ್ಕೊಟ್ಟಿದ್ದೆ ಜೊತೆ ತಂದುಕೊಟ್ರು. ಇವಾಗ ಮತ್ತೆ ಪಟ್ಟ ಮಾಡಿಸ್ಬೇಕು. ಇವಾಗ ರೆಸ್ಟಲ್ಲಿ ಇಟ್ಟು ಏನು ಅಕ್ಕಿನ ಶೇಪ್ ನೋಡಿ, ಒಳ್ಳೆ ಶೇಪು, ಬಣ್ಣ ನೋಡಿ, ಕಾಲುಗಳು ನೋಡಿ, ಅದು ತುಂಬ ಹೈಟ್ ಇಲ್ಲ, ತುಂಬ ಚಿಕ್ಕ ಲೆಂತ್. ಇದು ಆಡಿಸ್ಕೊಳ್ಳೋ ಕಣ್ಣಿದು, ಕಣ್ಣು ಅಬ್ಸರ್ವ್ ಮಾಡಿ. ಕ್ರೀಮ್ ಶೇಡಲ್ಲಿದೆ, ಪುತ್ಲಿ ಪಕ್ಕದಲ್ಲಿ ಕಪ್ಪು ಶೇಡು ಎದ್ದು ಕಾಣುತ್ತೆ, ಡಾರ್ಕ್ ಆಗಿದೆ. ಔಟ್ರಿಂಗು ಬ್ಲ್ಯಾಕು ಎದ್ದು ಕಾಣುತ್ತೆ, ಡಾರ್ಕ್ ಆಗಿದೆ. ಈ ಗಂಡ ಆಡ್ಸಕ್ಕೆ ಬಿಟ್ಟಿರಲಿಲ್ಲ, ಆದರೆ ಇದರಲ್ಲಿ ಪಟಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ಒಳ್ಳೆ ಟೈಮ್ ಮಾಡಿದೆ. ಈ ಗೇರುವ ಗಂಡದ್ದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ತುಂಬ ಒಳ್ಳೆ ಶೇಪು, ಅಲ್ಲಿ ನಿಂತ್ಕೊಳ್ಳೋ ಸ್ಟೈಲು, ನೋಡಿ ಸ್ಟೈಲ್, ಅದು ನಿಂತ್ಕೊಳ್ಳೋ ಸ್ಟೈಲು, ಶೇಪ್ ಎಲ್ಲ ನೋಡಿ, ತುಂಬ ಒಳ್ಳೆ ಅಕ್ಕಿ ಇದು. ಈ ಗಂಡನ ಹತ್ರ ಬಂದು 1.5 ವರ್ಷ ಆಗಿದೆ. ಕಣ್ಣು ಮುಂದೆ 9.5 ಗಂಟೆ ಅಕ್ಕಿ ಆಡಿದೆ. ಇದು ಸೀಲ್ಗಲ್ಲ, ಅಕ್ಕಿ ಬಿಟ್ಟು ತೋರಿಸ್ತೀನಿ, ಅಕ್ಕಿ ಆಡಮೇಲೆ ಕಾಸು ಕುಡಿಯೋದಿದ್ರು. 9.5 ಗಂಟೆ ತುಂಬ ಒಳ್ಳೆ ಆಟ ಅಕ್ಕಿದು. ಕೊಟ್ಟಿಸ್ಕೊಂಬಂದೆ, ಪಟಾಗಳು ಮಾಡಿಸ್ದೆ, ಒಳ್ಳೆ ಟೈಮಿಂಗ್ ಮಾಡ್ತು ಪಟಾಗಳು. ಇವಾಗಲೂ ಪಟಾಗಳು ಮಾಡಿಸ್ತಾ ಇದ್ದೀನಿ. ಒಂದು ಗೇರುವ ಎಣ್ಣೆ ಮೇಲೆ ಮಾಡಿಸಿದ್ದೆ, ಇದೇ ಲೈನಲ್ಲಿ ಎಣ್ಣೆ ಸಿಕ್ಕಿತ್ತು. ಫ್ರೆಂಡ್ಸ್, ಈ ಅಕ್ಕಿ ನಿಮಗೆ ನಾನು ಮಾಡಿರೋ ವೀಡಿಯೋಲ್ಲಿ ಅಕ್ಕಿಗಳು ಇಷ್ಟ ಆಗಿದ್ರೆ ಕಮೆಂಟಲ್ಲಿ ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀರೋ ಅದೊಂದು ಕಮೆಂಟ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ಒಂದು ಸ್ವಲ್ಪ ದಿನದಲ್ಲೇ ಹಾಕ್ತೀನಿ. ಈ ವಿಡಿಯೋ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ನಿಮ್ಮನ್ನೆಲ್ಲ ಮಾತಾಡಿಸಿ, ನಿಮ್ಮ ಹತ್ರ ಎಲ್ಲ ಅಭಿಪ್ರಾಯಗಳು ಕೇಳಿ. ದಯವಿಟ್ಟು ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದು ಗೇರುವ ಗಂಡು ಕಣ್ಣಿದು, ಕಣ್ಣಲ್ಲಿ ಪಿಂಕ್ ಅನಾರಿ ನೋಡ್ಬೋದು, ಔಟ್ರಲ್ಲಿ ಏನು ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಏನಿದೆ ಲೈಟಾಗಿದೆ, ಸುತ್ತಲೂ ಇದೆ. ಆ್ಯಕ್ಚುಲಿ ಬಿಸಿಲಿಗೆ ಅಷ್ಟು ನೀಟಾಗಿ ಕಾಣ್ತಲ್ಲ, ಇದರಲ್ಲಿ ದೂರದಿಂದ ಹಿಡ್ಕೊಂಡ್ರೆ ಅಕ್ಕಿ ಕಣ್ಣು ತುಂಬ ಫುಲ್ ವೈಟ್, ಕ್ಲಿಯರ್ ವೈಟ್ ಕಾಣುತ್ತೆ. ತುಂಬ ಇಷ್ಟ ಆಗಿದ್ದು ಗಂಡು ನನಗಿದು. ಪಟ್ಟಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ, ಒಳ್ಳೊಳ್ಳೆ ಪಟ್ಟಗಳು ಮಾಡಿಸಿ ಏನಿದ್ರಲ್ಲಿ.